ಇವರು ಮಾಡಿರ್ತಕ್ಕಂಥ ಆರೋಪ ಶುದ್ಧ ಸುಳ್ಳು ಇವರು ಬೇಕು ಅಂತಕ್ಕಂಥ ಇವ್ರಿಗೇನು ಅಂದರೆ ಜಾತ್ಯತೀತ ಜನತಾದಳನ್ನ ಬೈಕೊಂಡ್ರೆ ಜನಗಳು ಇವ್ರನ್ನ ಮೆಚ್ಚುಕೋಬಿಡ್ತಾರೆ ಅಂತಕ್ಕಂಥದ್ದು ಇವರ ತಪ್ಪನ್ನು ಮುಚ್ಕೊಳ್ಳೋದಕ್ಕೆ ಇವರು ಕಾರ್ಯವ್ಯಾಪ್ತಿಗಳನ್ನ ಕಾರ್ಯಕ್ರಮಗಳನ್ನ ಯಾವಾಗಲೂ ಒಂದು ಸರಿ ಮಾಡ್ತಕ್ಕಂಥರು ಅದನ್ನು ಮುಚ್ಕೊಳ್ಳೋಕ್ಕೆ ಅವಾಗ ಅವಾಗ ಸರಿ ನಮ್ಮ ಪಾರ್ಟಿಯನ್ನು ನಮ್ಮ ಪಾರ್ಟಿ ಕಮ್ಯಾಂಡ್ಗಳನ್ನ ನಮ್ಮನೆಲ್ಲ ಬೈತಕ್ಕಂಥ ಪರಿಪಾಠವನ್ನು ಇಟ್ಕೊಂಬಂದಿದ್ದಾರೆ ಅದು ಬಿಟ್ಟು ಇನ್ನೇನಿಲ್ಲ ನಾ ಆಯ್ತಪ್ಪ ನಾವೇ ರೂಲಿಂಗ್ ಪಾರ್ಟಿಯಲ್ಲಿದ್ದೀವ ಭ್ರಷ್ಟಾಚಾರ ಮಾಡೋಕ್ಕೆ ನಾವಿರ್ತಕ್ಕಂಥ ವಿರೋಧ ಪಾರ್ಟಿಯಲ್ಲಿ ವಿರೋಧ ಪಾರ್ಟಿಯಲ್ಲಿ ಕೂತ್ಕೊಂಡು ಎಷ್ಟು ಕಷ್ಟ ಏ ಕೆಲಸ ಮಾಡಬೇಕು ಅಂತಕ್ಕಂಥ ನಮಗೂ ಗೊತ್ತಿದ್ದೆ ಚರ್ಚೆ ನಡೀಲಿ ಅದಕ್ಕೇನಂತೆ ಇವರು ನೇರ ಆಪ ಆರೋಪ ಆರೋಪ ಮಾಡಿ ಟಿ ವಿನ ಆರೋಪ ಮಾಡೋದ್ರಿಂದ ಒಂದು ಕಂಪ್ಲೇಂಟ್ ಕೊಟ್ಟು ನಮ್ಮೇಲೆಲ್ಲ ಚರ್ಚೆ ತನಿಖೆ ಮಾಡಿಸ್ಲಿ ಯಾರು ಬೇಡ ಅಂತ ಹೇಳಿದರು ಒಂದು ಸ್ವಲ್ಪ ಸಿಂಪತಿ ಗೀಟ್ಸ್ಕೊಳ್ಳೋಕ್ಕೋಸ್ಕರ ಅವಾಗ ಅವಾಗ ಅಲ್ಲಿ ಕಾಂಗ್ರೆಸ್ನವರೇ ಬಯೋಕ್ಕಾಗಲ್ಲ ಯಾಕೆಂದ್ರೆ ಅವರು ಇವರು ಸಹಾಯ ಮಾಡಿದ್ದಾರೆ ಬಿ ಜೆ ಪಿ ಬಯಕ್ಕಾಗಲ್ಲ ಯಾಕೆಂದರೆ ಡಬಲ್ ಇಂಜಿನ್ ಸರ್ಕಾರ ಇವರು ಸಹ ಪ್ರಯಾಣಿಕರಾಗಿದ್ದಾರೆ ಇನ್ನು ಬೇರೆಯವ್ರನ್ನ ಅವರು ಇವರೆಲ್ಲ ಅವರೆಲ್ಲ ಅವ್ರನ್ನ ಗೆಲ್ಸಿದ್ದು ರೈತ ಸಂಘ ಅವರೆಲ್ಲ ಸೇರಲ್ವ ಗೆಲ್ಸಿದ್ದು ಈಗ ಇರೋರು ನಾವು ಒಬ್ಬರಲ್ವ ನಮ್ಮನ್ನು ಬೈಕೊಂಡ್ರೆ ಇವ್ರಿಗೆ ಏನೋ ಸಿಂಪತಿ ಬರ್ತದೆ ಅಂತಕ್ಕಂಥ ನಾವು ಇರ್ತಕ್ಕಂಥ ಆರು ಜನ ಶಾಸಕರು ನಾವು ನಾವ್ಯಾರ ಕ್ಷೇತ್ರ ಬಿಟ್ಟು ಆಚೆ ಇಲ್ಲ ನಾವೆಲ್ಲರೂ ಇರ್ತಕ್ಕಂಥ ಕ್ಷೇತ್ರದಲ್ಲೇ ದೈನಂದಿನ ಕಷ್ಟ ಸುಖಗಳಿಗೆ ದೈನಂದಿನ ಆಗಿರ್ತ ಆನೆಗಳಿಗೆ ನಾವು ತಕ್ಷಣ ಹೋಗಿ ಅದು ರಾತ್ರಿ ಇರ್ಬೋದು ಬೆಳಿಗ್ಗೆ ಇರ್ಬೋದು ಅದು ನೋಡಿ ಅದು ಪರಿಹಾರ ಕೊಡ್ತಕ್ಕಂಥ ಅವ್ರು ಏನಿದ್ರು ನಮ್ಮನ್ನು ಬೈಕೊಂಡು ನಮ್ಮನ್ನ ಅದು ಇದು ತಪ್ಪು ಹುಡುಕಿಕೊಂಡು ಯಾವುದೋ ಒಂದು ದಿಶಾ ಮೀಟಿಂಗ್ನಲ್ಲಿ ಏನೋ ಮಾಡಿ ಏನಾದರೂ ಯಾರಾದರೂ ಏನೋ ಕ್ವಶನ್ ಕೇಳಿದ್ರೆ ಓ ದ್ವೇಷಕ್ಕೆ ಕೇಳಿದ್ರು ಅಂತ ಅದನ್ನ ರಂಪಾಟ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ಅವ್ರ ಬಗ್ಗೆ ಮಾತಾಡೋದೇ ಬೇಡ ಅಂತ ನಾವು ಸೈಲೆಂಟ್ ಆಗಿಬಿಟ್ಟಿದ್ವಿ ಅವ್ರು ಮಾಡ್ತಕ್ಕಂಥ ಕೆಲಸಗಳು ಮಾಡಿದ್ದನ್ನು ಬೇರೆಯವ್ರ ಮೇಲೂ ಆಗ್ತಕ್ಕಂಥ ಉಪಾಯಗಳನ್ನ ಹುಡುಕೊಳ್ತಾರೆ ಇದರ ಬಗ್ಗೆ ಹೆಚ್ಚಿಗೆ ವಿವರಣೆ ಬೇಕಾದ್ರೆ ನೀವು ಮೈಸೂರು ಎಂ ಪಿ ಅವ್ರನ್ನ ಕೇಳಿದ್ರೆ ಭಾಳ ಒಳ್ಳೆಯ ಟೆಂಡ್ ಆಯ್ತಿದ್ದಂಗೆ ಅಂತ ಇವ್ರು ಹೇಳ್ಬಿಟ್ಟು ಅದು ಯಾರು ಅಂತ ಸ್ವಲ್ಪ ಪ್ರೂಫ್ ಕೊಡಬೇಕಲ್ವಾ ಹಾಂ ಈಗ ನಾವೇನಾದರೂ ಮೈಸೂರು ಬೆಂಗಳೂರು ರಸ್ತೆ ಏನೋ ಹೋಗಿ ಏನಾದ್ರು ಕೇಳಿದ್ದೀವಾ ಇಲ್ಲ ಬೇರೆ ಯಾವುದಾದ್ರೂ ಕೇಳಿದ್ವಿ ಏನೋ ತೋರಿಸ್ಬೇಕು ಸುಮ್ಮನೆ ಸುಮ್ಮನೆ ಗಾಳಿಯಲ್ಲಿ ಗುಂಡಾರಿಸಿದ್ರೆ ಏನು ಪ್ರಯೋಜನ ಇವರು ಭಯ ಇವರೇ ಧೈರ್ಯವಂತರಿದ್ದಾರೆಲ್ಲ ಇವರೇ ಒಂದು ಕಂಪ್ಲೇಂಟ್ ಕೊಡಲಿ ಒಂದು ತನಿಖೆ ನಡೀಲಿ ಎಲ್ಲರ ಮೇಲೆ ಏಳು ಜನ ಶಾಸಕರ ಮೇಲೆ ನಡೀಲಿ ಏನು ಇವಾಗ ಅಲ್ಲ ಅವರು ಚೆನ್ನಾಗಿ ಗೊತ್ತಿರ್ತದೆ ಅವರವರು ಸಹಪಾಠಿಗಳು ಭಾಳ ಚೆನ್ನಾಗಿ ಹೇಳ್ತಾರೆ ಅವ್ರದ್ದು ಇವರು ಅಧ್ಯಯನ ಮಾಡಿದ್ದಾರೆ ಇವರು ಅವ್ರ ಅಧ್ಯಯನ ಮಾಡಿ ಇಬ್ಬರು ಪಿ ಎಚ್ ಡಿ ಮಾಡ್ತಾ ಇದ್ದಾರೆ ಸ್ವಲ್ಪ ಅವ್ರು ಕೇಳಿದ್ರೆ ಯಾರು ಎಲ್ಲಿ ತಗೋತಾರೆ ಎಷ್ಟು ತಗೊಂಡ್ರು ಹೇಗೆ ತಗೊಂಡ್ರು ಹೈವೇನಲ್ಲಿ ಅಕ್ವೇಷನ್ನಲ್ಲಿ ಯಾರ್ಯಾರು ಎಷ್ಟೆಷ್ಟು ದುಡ್ಡು ಮಾಡ್ಕೊಂಡಿದ್ದಾರೆ ಯಾರ್ಯಾರು ಶಿಷ್ಯರುಗಳು ಎಷ್ಟು ಕೋಟಿ ಕೋಟಿಗಳು ಹೊಡ್ಕೊಂಡಿದ್ದಾರೆ ಅದಲ್ಲ ಅದು ಗೊತ್ತಾಗ್ಬಿಡ್ತಲ್ಲ